ಹಾಯ್ ಹಲೋ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇದನ್ನ ವಿಡಿಯೋ ಅಪ್ಡೇಟ್ಗೆ ಸ್ವಾಗತ. ವಿಡಿಯೋನ ಅಪ್ಡೇಟ್ ಬಂದಿದ್ದೆ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಬಗ್ಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ. ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಆರ್ ವಿಗೆ. ಯಾರಿಗಂದರೆ ನಾನ್ ಸಿ ಬಿ ಸಿ ಎಸ್, ಎಮ್ ಬಿ ಎ, ಎಮ್ ಸಿ ಎ, ಎಮ್ ಟೆಕ್ ಬೋತ್ ಫುಲ್ ಟೈಮ್ ಮತ್ತು ಪಾರ್ಟ್ ಟೈಮ್, ಮತ್ತು ಆಲ್ ಸೆಮಿಸ್ಟರ್ ಪಿ ಆರ್ಕ್ ನಾನ್ ಸಿ ಬಿ ಸಿ ಎಸ್. ರಿಸಲ್ಟ್ ಬಂದುಬಿಟ್ಟು ನವಂಬರ್ 9 ನಂತರ ಯಾರ್ಯಾರಿಗೆ ಅನೌನ್ಸ್ಮೆಂಟ್ ಆಗಿತ್ತು ಅವರು ನಿಮಗೆ. ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕೋಕ್ಕೆ 22 ತಾರೀಕಿಂದ ನಿಮಗೆ ಲಾಸ್ಟ್ ಬಂದುಬಿಟ್ಟು 24 ತಾರೀಕಿಗೆ ಇರುತ್ತೆ. ಆ ಟೈಮೊಳಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ನಿಮಗೆ ಆ್ಯಸ್ ಯೂಶ್ವಲ್ 400 ರುಪೀಸ್ ಪರ್ ಸಬ್ಮಿಟ್ ಆಗುತ್ತೆ. ಅಪ್ಲಿಕೇಶನ್ ಬಂದುಬಿಟ್ಟು 20 ರುಪೀಸ್ ಪರ್ ಕ್ಯಾಂಡಿಡೇಟ್ ಆಗುತ್ತೆ. ಒಂದು ಫೋಟೋ ಕಾಪಿ ಬಂದುಬಿಟ್ಟು 300 ರುಪೀಸ್ ಪರ್ ಸಬ್ಮಿಟ್ ಆಗುತ್ತೆ. ಫಾರ್ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ರುಪೀಸ್ 20 ರುಪೀಸ್ ಆಗುತ್ತೆ. ಫಾರ್ ಪಿ ಜಿ ಬಂದುಬಿಟ್ಟು 3000 ರುಪೀಸ್ ಪರ್ ಸಬ್ಮಿಟ್ ಆಗುತ್ತೆ. ಅಪ್ಲಿಕೇಶನ್ ಬಂದುಬಿಟ್ಟು ರುಪೀಸ್ 20 ಪರ್ ಕ್ಯಾಂಡಿಡೇಟ್ ಆಗುತ್ತೆ. ಕಾಲೇಜವ್ರು ಯಾವ ಥರ ಹೇಳ್ತಾರೆ ಆ ಇನ್ಸ್ಟ್ರಕ್ಷನ್ ಮೇಲೆ ನೀವು ಕಡವಾಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಅದರ ರೂಲ್ಸ್ ರೆಗ್ಯುಲೇಷನ್ಸು, ನಿಮಗೆ ರಿಫಂಡ್ ಆಗಲ್ಲ, ಒಂದು ಸಲ ಪೇಮೆಂಟ್ ಮಾಡಿದ್ರೆ ಒಂದು ಸರ್ತಿ ಅಪ್ಲಿಕೇಶನ್ ಅಕ್ರೌಂಡ್ ಚೇಂಜ್ ಮಾಡೋಕ್ಕಾಗಲ್ಲ. ಇದು ವಿಟಿಯೋಸು ಮೇನ್ ಇರ್ತವೆ, ಕಾಲೇಜವ್ರು ರೆಸ್ಪಾನ್ಸಿಬಿಲಿ ತಗೊಳ್ತಾರೆ. ಅದ್ರ ಬಗ್ಗೆ ನೀವು ಫಾರ್ ಮೋರ್ ಇನ್ಫಾರ್ಮೇಷನ್ ನೀವು ವಿಟಿ ವೆಬ್ಸೈಟ್ನ ನೋಡಬೇಕಾಗುತ್ತೆ. ಮತ್ತು ಇಲ್ಲಿ ಮೇನ್ ಅಂದರೆ ಡ್ರಾಯಿಂಗ್ ಶೀಟು, ಮತ್ತು ಕಂಪ್ಯೂಟರ್ ಏಡ್ ಇಂಜಿನಿಯರಿಂಗ್ ಡ್ರಾಯಿಂಗ್, ಮತ್ತು ಸಬ್ಜೆಕ್ಟ್ ವಿತ್ ಎಮ್ ಸಿ ಕ್ಯೂ, ಅವರು ಅಪ್ಲೈ ಮಾಡೋಕ್ಕಾಗಲ್ಲ. ಅಪ್ಲೈ ಮಾಡಿದ್ರು ಕೂಡ ರೀಫಂಡ್ ಆಗೋದಿಲ್ಲ, ಎಕ್ಸ್ಟೆನ್ಷನ್ ಆಗೋದಿಲ್ಲ. ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರೆ ನಿಮಗೆ ಫೈನ್ ಆಗುತ್ತೆ. ನೋ ಚೇಂಜ್, ಏನೂ ಚೇಂಜ್ ಮಾಡೋಕ್ಕಾಗಲ್ಲ. ಒಂದ್ಸರಿ ಫೀಸ್ ಪೇ ಮಾಡಿದ್ರೆ ನಿಮಗೆ ನಾನ್ ರೀಫಂಡ್ ರೀಫಂಡಬಲ್ ಆಗೋದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳು.